ಭಟ್ಕಳದಲ್ಲಿ ಶೇಡಿ ಮಣ್ಣಿನಿಂದ ಕೂಡಿದ ಜಾಗದಲ್ಲಿ ಪೌರ ಕಾರ್ಮಿಕ ವಸತಿ ಸಮುಚ್ಚಯ ನಿರ್ಮಾಣವಾಗುತ್ತಿದ್ದು ಇದು ಕುಸಿದು ಬೀಳುವ ಆತಂಕವಿದೆ. ಹೀಗಾಗಿ ಬೇರೆ ಕಡೆ ನಮಗೆ ವಸತಿ ಭವನ ನಿರ್ಮಾಣ ಮಾಡಿಕೊಡಬೇಕೆಂದು ಪೌರ ಕಾರ್ಮಿಕರು ಆಗ್ರಹಿಸಿದ್ದಾರೆ. ಈ ಸಂಬಂಧ ಶಾಸಕರನ್ನ ಭೇಟಿ ಮಾಡಿ ಪರಿಸ್ಥಿತಿ ವಿವರಿಸಿದ್ದಾರೆ. ಭಟ್ಕಳ ಪಟ್ಟಣ ವ್ಯಾಪ್ತಿಯ ಕೋಟೇಶ್ವರ ನಗರದಲ್ಲಿ ಪುರಸಭೆಯಿಂದ ಪೌರ ಕಾರ್ಮಿಕರ ವಸತಿ ಸಮುಚ್ಚಯ ಭವನ ನಿರ್ಮಿಸುತ್ತಿದ್ದು ಕಾಮಗಾರಿ ನಡೆಯುತ್ತಿರುವ ಜಾಗ ಶೇಡಿ ಮಣ್ಣಿನಿಂದ ಕೂಡಿದೆ. ಮುಂದಿನ ದಿನದಲ್ಲಿ ಪಕ್ಕದಲ್ಲಿನ ಗುಡ್ಡ ಕುಸಿಯುವ ಭೀತಿಯಲ್ಲಿದ್ದರ ಹಿನ್ನೆಲೆಯಲ್ಲಿ ಬೇರೆ ಕಡೆಯಲ್ಲಿ ವಸತಿ ಸಮುಚ್ಚಯ ಭವನ ನಿರ್ಮಿಸಿಕೊಡಬೇಕು ಎಂದು ಸ್ಥಳಕ್ಕೆ ಬಂದ ಶಾಸಕರಾದ ಸುನಿಲ್ ನಾಯ್ಕ್ ಅವರ ಬಳಿ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿನ ಕೋಟೇಶ್ವರ ನಗರದಲ್ಲಿ ವಸತಿ ಸಮುಚ್ಚಯ ನಿರ್ಮಿಸಲು ಪುರಸಭೆ ಕಾರ್ಯಪ್ರವೃತ್ತವಾಗಿದೆ. ಸದ್ಯ ಜಾಗದಲ್ಲಿ ವಸತಿ ಸಮುಚ್ಚಯ ನಿರ್ಮಿಸಲು ಇಲ್ಲಿನ ಪೌರ ಕಾರ್ಮಿಕರ ವಿರೋಧವಿದೆ. ಜಾಗ ಶೇಡಿ ಮಣ್ಣಿನಿಂದ ಕೂಡಿದ್ದು ಈ ಹಿಂದೆ ಇದೇ ಜಾಗದ ಪಕ್ಕದಲ್ಲಿನ ಮತ್ತಿತರ ಕಟ್ಟಡಗಳು ಈಗಾಗಲೇ ಬಿರುಕು ಬಿಟ್ಟಿದ್ದು ಈಗ ಮತ್ತೆ ಅದೇ ಜಾಗದಲ್ಲಿ ವಸತಿ ಸಮುಚ್ಚಯ ನಿರ್ಮಿಸಿದರೆ ಇದು ಕೂಡ ಬಿರುಕು ಬಿಡುವ ಸಾಧ್ಯತೆ ಇದೆ ಎಂದು ಪೌರ ಕಾರ್ಮಿಕರು ಶಾಸಕರಲ್ಲಿ ಭೀತಿ ವ್ಯಕ್ತಪಡಿಸಿದರು. ಇನ್ನು ಅದೇ ರೀತಿ ಜಾಗವು ಮೊದಲು ಗುಡ್ಡವಾಗಿದ್ದು ಸದ್ಯ 60 ಅಡಿ ಎತ್ತರಕ್ಕೆ ಗುಡ್ಡವನ್ನು ಕೊರೆಯಲಾಗಿದ್ದು ಅದರ ಕೆಳಗೆ ಭವನದ ಪಿಲ್ಲರ್ಗಾಗಿ ಕಾಮಗಾರಿ ಆರಂಭಿಸಿದ್ದಾರೆ. ಇದರಿಂದ ಕಟ್ಟಡ ನಿರ್ಮಾಣದ ಬಳಿಕ ಮಳೆಗಾಲದಲ್ಲಿ ಪಕ್ಕದಲ್ಲಿನ ಗುಡ್ಡ ಕುಸಿತಕ್ಕೆ ಒಳಗಾದರೆ ಜನರ ವಾಸಕ್ಕೆ ತೊಂದರೆಯಾಗಲಿದೆ. ಈಗ ವಾಸದಲ್ಲಿನ ಅವರ ಮನೆಯ ಪಕ್ಕದಲ್ಲಿಯೇ ಪ್ರತ್ಯೇಕ ಮನೆಯ ನಿರ್ಮಾಣ ಮಾಡಿಕೊಡಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿಕೊಂಡರು. ಮನವಿಗೆ ಸ್ಪಂದಿಸಿದ ಶಾಸಕರು ಇಂಜಿನಿಯರ್ಗೆ ಕರೆ ಮಾಡಿ ಕಾಮಗಾರಿಯನ್ನ ನಿಲ್ಲಿಸುವಂತೆ ಹಾಗೂ ಬೇರೆ ಜಾಗವನ್ನ ನಿಗದಿ ಮಾಡುವಂತೆ ಸೂಚಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ತಡೆಗೋಡೆ ಹಾಗೂ ರಸ್ತೆ ಕಾಮಗಾರಿಯು ಟೆಂಡರ್ ಆಗಿದ್ದು ಇನ್ನೂ ತನಕ ಕೆಲಸ ಆರಂಭಿಸಿಲ್ಲವಾಗಿದೆ. ಕಾಮಗಾರಿಯನ್ನ ಶೀಘ್ರದಲ್ಲಿ ನಡೆಸುವಂತೆ ಮನವಿಯನ್ನ ಸಲ್ಲಿಸಿದರು. ಈ ಬಗ್ಗೆ ಪುರಸಭೆ ಇಂಜಿನಿಯರ್ಗೆ ದೂರವಾಣಿ ಕರೆ ಮಾಡಿ ಕಾಮಗಾರಿ ಪಡೆದ ಗುತ್ತಿಗೆದಾರರಿಗೆ ತಕ್ಷಣ ಕಾಮಗಾರಿ ನಡೆಸುವಂತೆ ನೋಟಿಸ್ ನೀಡಿ ಎಂದು ಸೂಚಿಸಿದರು. ಈ ಬಗ್ಗೆ ಸ್ಥಳೀಯ ಸೋಮ ಸುಪ್ರ ಮಾತನಾಡಿ, ಕಳೆದ 2 ವರ್ಷದಿಂದ ಭವನ ನಿರ್ಮಾಣ ಮಂಜೂರಾಗಿದ್ದು ಸದ್ಯ ಕಾಟಾಚಾರಕ್ಕೆ ಕಾಮಗಾರಿ ನಡೆಸಲು ಮುಂದಾಗಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿನ ಎಲ್ಲ ಪೌರ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯ ಸಿಗುತ್ತಿದ್ದು ನಮ್ಮ ತಾಲೂಕಿನ ಪೌರ ಕಾರ್ಮಿಕರು ಮಾತ್ರ ಸೌಲಭ್ಯದಿಂದ ವಂಚನೆಗೆ ಒಳಗಾಗುತ್ತೇವೆ ಎಂದರು. ಅದರಿಂದ ಈಗ 2 ವರ್ಷದಿಂದ ದುಡ್ಡು ಬಂದಿದೆ, ಕ್ವಾರ್ಟರ್ಸ್ ಕೊಟ್ಟರು ಅಂದ್ಕೊಂಡು ಇದುವರೆಗೆ ಎಲ್ಲ ಮೀಟಿಂಗ್ದಲ್ಲಿ ಎಲ್ಲ ಹೇಳಿ ಮಾಡಿಕೊಡ್ತೆ ಅಂತ ಹೇಳಿದರು. ಇವತ್ತಿನವರೆಗೂ ಇಲ್ಲಿ ಪೌರ ಕಾರ್ಮಿಕರಿಗೆ ಯಾವುದೋ ಒಂದು ಸೌಲಭ್ಯ ಇನ್ನುವರೆಗೂ ಆಗಲಿಲ್ಲ. ಎಲ್ಲ ಊರಲ್ಲಿ ಕುಮಟಾ, ಕಾರವಾರ, ಶಿರ್ಸಿ, ಇತ್ತಲ ಕುಂದಾಪುರ ಎಲ್ಲ ಕಡೆಗೂ ಪೌರ ಕಾರ್ಮಿಕರಿಗೆಲ್ಲ ಬೇರೆ ಬೇರೆ ಸಪ್ರೇಟ್ 1.5 ಗುಂಟಿ ಜಾಗ ಮಾಡಿ ಮನೆ ಎಲ್ಲ ಕೊಟ್ಕೊಟ್ಟಾರೆ. ಇಲ್ಲಿ ಭಟ್ಕಳದಲ್ಲಿ ಮಾತ್ರ ಯಾರಿಗೂ ಕೊಟ್ಕೊಡ್ಲಿಲ್ಲ. ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಮಾಡುವ ಅಂದ್ಕೊಂಡೆ ಹೇಳ್ತಾವ್ರು ಹೊರತು ಇನ್ನುವರೆಗೆ 2 ವರ್ಷ ಆಯಿತು, ಇನ್ನುವರೆಗೆ ಯಾವುದೋ ಒಂದು ಮನೆಯನ್ನು ಕೊಡಲಿಲ್ಲ, ಮತ್ತು ಜಾಗನು ಅವರು ನಮ್ಮ ಹೆಸರ ಮೇಲೆ ಮಾಡಿಕೊಡ್ಲಿಲ್ಲ. ಇದುವರೆಗೆ ಕಾಂಪ್ಲೆಕ್ಸ್ ಮಾಡ್ತಾನೆ, ನಾಳೆಗೆ ಅಕಸ್ಮಾತ್ ಕಾಂಪ್ಲೆಕ್ಸ್ ಮಾಡ್ತಾನೆ ನಗರಿಲ್ಲಿ, ನಮ್ಮ ಬಡವ ಇಲ್ಲಿ ಇರುವಂಥ ನೌಕರರಿಗೆ ಭಾರಿ ಕಷ್ಟ ಆಗ್ತದೆ, ಇದಕ್ಕಾಗೋದಿಲ್ಲ. ಈಗ ನೋಡಿ ಮಂಗಳೂರು ಈ ಬೆದಾರೋಡ ಈ ಕಡೆ ಎಲ್ಲ ಬಿಲ್ಡಿಂಗ್ ಬೀಳ್ತಾ ಇದೆ, ಇದುವರೆಗೆ ಅದು ಬೀಳ್ತಾ ಇದೆ, ಜನ ಇನ್ನುವರೆಗೂ ಶೋಧನೆ ಮಾಡಿ ತೆಗಿತಾವ್ರೆ ಹೊರತು ಯಾವುದು ಒಂದು ಇದಿಲ್ಲ. ಇಲ್ಲಿ ನಾಳೆಗೆ ಅದೇ ಥರ ಪರಿಸ್ಥಿತಿ ಇಲ್ಲಿ ಬರಬೇಡ. ಈಗ ನಾವಂತೂ ಇರ್ತೇವೆ, ಬೇರೆಯವರು ನಾಳೆ ಅಕಸ್ಮಾತ್ ನಾವೇನಾದ್ರು ಆಯ್ತು ಅಂದ್ರೆ ನಾಳೆ ಇರುವಂಥ ಮಕ್ಕಳು ಬಾಕಿದವರು ಸಣ್ಣ ಬಾಲ್ ಮಕ್ಕಳೆಲ್ಲ ಇರ್ತಾರೆ, ಅದೇ ಮನೇಲಿ ವಾಸ ಮಾಡೋದು ಹೆಂಗ್ ವಾಸ ಮಾಡ್ಲಿಕ್ಕಾಗ್ತದೆ? ಸ್ಥಳೀಯ ಮಹಿಳೆ ಮಾದೇವಿ ಪದ್ಮಯ್ಯ ಮಾತನಾಡಿದ್ದು ಈಗ ಅಲ್ಲೇ ಮನೆ ಕಟ್ಕೊಟ್ರೆ ಸಾಕು, ಮತ್ತೆ ಇದೆ ಅಂತ ಇದೆ ಶೇಡಿ ಅದೇ ಸ್ವಲ್ಪ ಜಾಗ ಅಲ್ಲ, ಇಷ್ಟು ವರ್ಷ ತನಕ ಇಲ್ಲೇ ಇದ್ರು ನಮ್ ಮನೇಲಿ, ಅದನ್ನ ನಮ್ಗೆ ಸ್ವಂತ ಮಾಡ್ಕೊಡ್ಲಿ, ಅಲ್ಲೇ ಮನೆ ಕಟ್ಕೊಡಿ ಸುಮ್ನೆ ಈ ಶೇಡಿ ಮನೆ ಪ್ರತಿ ಒಂದು ಊರಲ್ಲಿ ಇದ್ರ ಮೇಲೆ ಮನೆ ಕಟ್ಕೊಟ್ಕೊಂಡು ನೀವು ಸಾಯಿಲಿ ಅಂತ ಹೇಳಿ ಸರ್. ನಾವು ಈ ಶೇಡಿ ಮನೆ ಮೇಲೆ ನಮ್ಗೆ ಮನೆ ಬೇಡ, ನಮ್ನ ಇಷ್ಟು ವರ್ಷ ತನಕ ನಾವು ಅಲ್ಲೇ ಇದ್ರೆ ಮನೇಲಿ ಅದನ್ನೇ ನಮಗೆ ಸ್ವಂತ ಮಾಡ್ಕೊಡಿ, ಅಲ್ಲೇ ಮನೆ ಕಟ್ಕೊಡಿ ಸುಮ್ನೆ ಜಾಗ ಇಲ್ಲಿ ಇಷ್ಟು ವರ್ಷ ತನಕ ನಾವು ಉಳ್ದಾರ ಅಲ್ಲಿ ಅದೇ ಮನೆ ಅಲ್ಲೇ ನಮ್ಗೆ ಸ್ವಂತ ಮಾಡ್ಕೊಡಿ, ಅಲ್ಲೇ ಕಟ್ಕೊಡಿ ನಮ್ಗೆ ಮನೆ.
ಎಲ್ಲೆಲ್ಲೋ ಮನೆ ಕಟ್ಕೊಟ್ಕೊಂಡು ನಾವು ಎಲ್ಲ ಬೀದಿ ಮೇಲೆ ಬೀಳೋದು ಕಡೆಗೆ ಎಲ್ಲರೂ ಹೋಗಿ ಸತ್ಕೊಂಡು ಕಡೆ ನಮ್ಮ ನೋಡೋದು ಸತ್ಯ ಅಂತ ಹೇಳಿದ್ರೆ ಯಾರು ನೋಡೋರು ಇಲ್ಲ ಅಲ್ಲಿ ಒಳಗೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಸುನಿಲ್ ನಾಯ್ಕ್, ಪೌರ ಕಾರ್ಮಿಕರು ನಡೆಯುತ್ತಿರುವ ಕಾಮಗಾರಿಯಲ್ಲಿ ತಮಗಾದ ಅನ್ಯಾಯದ ಬಗ್ಗೆ ಮನವಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಇಂಜಿನಿಯರ್ಗೆ ಕಾಮಗಾರಿಯನ್ನ ನಿಲ್ಲಿಸುವಂತೆ ಸೂಚಿಸಿದ್ದು, ಪೌರ ಕಾರ್ಮಿಕರ ಮನವಿಯಂತೆ ಸಮರ್ಪಕ ಜಾಗ ನಿಗದಿ ಮಾಡಿ ಕಾಮಗಾರಿ ನಡೆಸಲು ತಿಳಿಸಲಿದ್ದೇವೆ ಎಂದು ಹೇಳಿದರು. ಈ ಒಂದು ಭಾಗದ ಜನ ಪೌರ ಕಾರ್ಮಿಕರು ಬಂದು ಬೆಳಿಗ್ಗೆ ತಾನೆ ನಮ್ಮ ಆಫೀಸ್ಗೆ ಬಂದು ಇಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಈ ಒಂದು ಭಾಗದಲ್ಲಿ ಗುಡ್ಡ ಕುಸಿತಿದ್ರು ಇಲ್ಲೇ ನಮಗೆ ವಸತಿ ನಿಲಯವನ್ನ ಕಟ್ಟಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಕ್ಕಂಥ ದೂರು ಬಂತು. ನಾನು ಸಂಜೆ 5:00 ಬರ್ತಾ ಅಂತ ಹೇಳಿದೆ. ಈಗ ಇವಾಗ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಹೌದು ಅವ್ರು ಹೇಳ್ತಕ್ಕಂಥದ್ದು ಲ್ಯಾಂಡ್ ಸ್ಲೈಡಿಂಗ್ ಆಗ್ತಕ್ಕಂಥ ಒಂದು ಹೆದರಿಕೆ ಇದೆ ಇಲ್ಲಿ. ಈಗಾಗಲೇ ಇಂಜಿನಿಯರ್ ಹತ್ರ ಮಾತಾಡಿದ್ದೇನೆ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮಾತಾಡಿದ್ದೇನೆ, ಅದು ಏನು ಈಗ ತುರ್ತಾಗಿ ಕೆಲಸ ನಿಲ್ಲಿಸ್ಲಿಕ್ಕೆ ಹೇಳಿದ್ದೇನೆ. ಈಗಾಗಲೇ ಕೆಲಸವನ್ನು ನಿಲ್ಲಿಸ್ತಾರೆ ಅವರು, ಮುಂದಿನ ಕ್ರಮ ಯಾವ ರೀತಿ ಕೈಗೊಳ್ಬೇಕು, ಇಲ್ಲಾದರೆ ಈ ಜಾಗವನ್ನು ಬದಲಾಯಿಸಿ ಬೇರೆ ಕಡೆಗೆಲ್ಲಾದರೂ ಜಾಗ ನೋಡಿ ಸಂಪೂರ್ಣ ಅವ್ರಿಗೆ ಏನು ನ್ಯಾಯ ಸಿಗಬೇಕು ಈ ಗ್ರಾಮದವ್ರಿಗೆ. ಯಾಕಂದರೆ ಎಲ್ಲ ಸವಲತ್ತನ್ನು ವಂಚನೆ ಆಗಿರ್ತಕ್ಕಂಥದ್ದು, ಅವ್ರಿಗೆ ಯಾವ ರೀತಿ ನ್ಯಾಯ ಸಿಗಬೇಕು, ಈ ಭಾಗದವ್ರಿಗೆ ಸಂಪೂರ್ಣವಾಗಿರ್ತಕ್ಕಂಥ ನ್ಯಾಯ ಕೊಡಿಸ್ಲಿಕ್ಕೆ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿಸ್ಮಯ ನ್ಯೂಸ್, ಎಸ್ ಉದಯ ನಾಯ್ಕ್, ಭಟ್ಕಳ.